ಉದಯ ಟಿವಿಯ ನಿಮ್ಮ ನೆಚ್ಚಿನ ಎಲ್ಲಾ ಧಾರಾವಾಹಿಗಳನ್ನು ಪ್ರಸಾರವಾದ ತಕ್ಷಣವೇ ಫ್ರೀಯಾಗಿ ನೋಡಿ ಸನ್ನೆಕ್ಸ್ಟ್ ಆಪ್ನಲ್ಲಿ. ಸನ್ನೆಕ್ಸ್ಟ್ ಆಪ್ನ ಈಗಲೇ ಡೌನ್ಲೋಡ್ ಮಾಡಿ. ನಾನೇ ಹೋಗಿ ನೀರು ತಗೊಂಡ್ಬರ್ತೀನಿ. ಗಳನ್ನ ಬದಲಾಯಿಸಿದೀವಿ. ಅರ್ಜುನ್ನ ಎತ್ತಾಕೊಂಡು ಹೋಗಿದಾಗಿದೆ. ಇನ್ಮೇಲೆ ನಿನಗೆ ಯಾರ ಭಯನೂ ಇಲ್ಲ, ಯಾವ ಟೆನ್ಷನೂ ಇಲ್ಲ. ಆರಾಮಾಗಿ ಪರಿಹಾರ ಪೂಜೆನ ನಡೆಸ್ಬೋದು. ಅದು ಮುಗಿಯೋಷ್ಟರಲ್ಲಿ ಶಾಂತ ಬಂದಿರ್ತಾಳೆ. ಇನ್ ನಾಟಕನ ಅವಳು ಮುಂದುವರ್ಸ್ಕೊಂಡು ಹೋಗ್ತಾಳೆ. ಇದು ಪಕ್ಕ ತಾನೆ, ಡೌಟೇ ಬೇಡ ಅನ್ನು. ಶಾಂತಂಗೆ ಹೇಗೆ ನಡ್ಕೊಬೇಕು, ಎಷ್ಟೆಷ್ಟು ಮಾತಾಡಬೇಕು, ಏನೇನ್ ಮಾತಾಡ್ಬಾರ್ದು ಅಂತ ಚೆನ್ನಾಗಿ ಟ್ರೈನಿಂಗ್ ಕೊಟ್ಟಿದ್ದೀನಿ. ಗುಡ್, ವೆರಿ ಗುಡ್. ನಿಜಕ್ಕೂ ಮನ್ಸು ಇವಾಗ ನಿರಾಳವಾಗ್ತಿದೆ. ನಾನು ಹೋಗಿ ಅಜ್ಜಿಗೆ ನೀರು ತಗೊಂಬರ್ತೀನಿ. ಅಜ್ಜಿ, ಅಜ್ಜಿ ಕಣ್ಬಿಡಿ ಅಜ್ಜಿ. ಅಮ್ಮ, ಅಜ್ಜಿ, ಅಯ್ಯೋ ದೇವ್ರೆ, ಅಜ್ಜಿ, ಅಜ್ಜಿ ತಗೊಳ್ಳಿ. ಅತ್ತೆ, ಅತ್ತೆ, ಅತ್ತೆ ಇಲ್ನೋಡಿ, ಕಣ್ಬಿಡಿ ಅಮ್ಮ. ಅತ್ತೆ, ಅಜ್ಜಿ, ಅಮ್ಮ ಎದ್ದೇಳಮ್ಮ. ಅತ್ತೆ ಇಲ್ನೋಡಿ, ಅತ್ತೆ ಎದ್ದೇಳಿ. ಅತ್ತೆ ಏನಾಯ್ತು? ಅತ್ತೆ ಅಜ್ಜಿ ಎದ್ದೇಳಿ, ನಿಧಾನ, ಅಜ್ಜಿ ನೀರು ಕುಡೀರಿ. ಅತ್ತೆ ತಗೊಳ್ಳಿ, ನೀರು ಕುಡೀರಿ. ಅಮ್ಮ ಇನ್ನೊಂದು ಸ್ವಲ್ಪ ಕುಡಿಯಮ್ಮ. ಬೇಡ, ಇನ್ನೊಂಚೂರು ಕುಡೀರಿ ಅತ್ತೆ. ಬೇಡ, ಸಾಕು. ಅತ್ತೆ ಯಾಕತ್ತೆ ಹೀಗಾಯ್ತು? ಮಾತ್ರೆ ಎಲ್ಲ ಕರೆಕ್ಟಾಗಿ ತಗೊಂಡಿದ್ರಾ? ಕಲ್ಪನಾ, ದೇವ್ರಿಗೆ ದೃಷ್ಟಿ ಆಗೋ ಹಾಗೆ ಪೂಜಾ ಕಾರ್ಯಗಳೆಲ್ಲ ಸಾಂಗೋಪವಾಗಿ ನಡೀತಾ ಇದೆ. ಇನ್ನು ನಾವು ಮನುಷ್ಯರಾದವರು, ನಾವು ಯಾವ ಲೆಕ್ಕ? ಪ್ರಮೋದ ದೇವಿಗೆ ಯಾವ ತೊಂದರೆಯೂ ಇಲ್ಲ. ಪ್ರಮೋದ ದೇವಿ, ಹಣ್ಣೇನಾದ್ರೂ ತಿಂತೀರಾ? ಬೇಡಿಮ್ಮ, ಏನು ಬೇಡ. ಸ್ವಲ್ಪ ಏನಾದರೂ ತಿನ್ನಿ ಅತ್ತೆ. ಬೇಡ ಸೊಸೆ. ಅಲ್ಲ ಸೇವಂತಿ, ಅರ್ಜುನ್ ಮಾವ ಎಲ್ಲಿ? ಏನೋ ಪಕ್ಕದಲ್ಲೇ ಇರ್ತಾರಂತ ಹೇಳ್ದೆ. ನೀರ್ ತರಕ್ಕೆ ಅಂತ ಹೋದವರು ಅಡ್ರೆಸ್ಗೆ ಇಲ್ಲ. ಮೂರನೇ ಪೂಜೆಲಿ ನೀನ್ ಗೆಲ್ಲಲ್ಲ ಅಂತ ಏನಾದ್ರೂ ಎಸ್ಕೇಪ್ ಆದ್ರೆ ಹೇಗೆ? ಅಜ್ಜಿ, ಅಜ್ಜಿ, ಅರ್ಜುನ್ ಸರ್, ಅರ್ಜುನ್ ಸರ್. ಅರ್ಜುನ್ ಸರ್, ಎಲ್ಲ ಹೋದ್ರಿ ಇವರು? ಅರ್ಜುನ್ ಸರ್, ಅರ್ಜುನ್ ಸರ್, ಅರ್ಜುನ್ ಸರ್, ಎಲ್ಲ ಹೋದ್ರಿ ಇವರು? ಎಲ್ಲೂ ಕಾಣಿಸ್ತಿಲ್ವಲ್ಲ. ಅರ್ಜುನ್ ಸರ್, ಅರ್ಜುನ್ ಸರ್, ಅರ್ಜುನ್ ಸರ್.
ಅರ್ಜುನ್ ಸರ್, ಅರ್ಜುನ್ ಸರ್, ಅರ್ಜುನ್ ಸರ್, ಅರ್ಜುನ್ ಸರ್, ಬಾವಿ ಹತ್ರ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಅಯ್ಯೋ ದೇವ್ರೆ, ಬಾವಿ ಹತ್ರ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲೋ ಕಾಣಿಸ್ತಿಲ್ವಲ್ಲ, ಏನಾಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಅರ್ಜುನ್ ಸರ್, ಅರ್ಜುನ್ ಸರ್, ಅರ್ಜುನ್ ಸರ್, ಅರ್ಜುನ್ ಸರ್, ಅರ್ಜುನ್ ಸರ್, ಪೂಜೆ ಮುಗಿಯೋವರೆಗೂ ನನ್ನ ಜೊತೆನೇ ಇರ್ತೀನಿ ಅಂತ ಮಾತು ಕೊಟ್ಟು ಈಗೆಲ್ಲ ಹೋದ್ರಿ ಸರ್. ಅರ್ಜುನ್ ಸರ್, ಅರ್ಜುನ್ ಸರ್, ಪರಿಹಾರ ಪೂಜೆ ಮಾಡೋಣವಾ? ಹಾ. ಸೇವಂತಿ ಎಲ್ಲಿ? ಅಮ್ಮ, ಸೇವಂತಿ ಹೋಗಿ ತುಂಬಾ ಹೊತ್ತಾಯ್ತು. ಬಹುಶಃ ಅರ್ಜುನನ್ನ ಕರ್ಕೊಂಡ್ ಬರಕ್ ಹೋಗಿರ್ಬೇಕು. ನಾನು ಹೋಗಿ ಅವರಿಬ್ಬರನ್ನ ಕರ್ಕೊಂಡ್ ಬರ್ತೀನಿ. ಸೇವಂತಿ ಎಲ್ಲಿ ಹೋದ್ಲು? ಪೂಜೆಗೆ ಹೊತ್ತಾಯ್ತು. ಸೇವಂತಿ, ಸೇವಂತಿ, ಎಲ್ಲಿ ಹೋದ್ಲಿ ಇವಳು? ಸೇವಂತಿ, ಸೇವಂತಿ, ಎಲ್ಲಿ ಹೋದ್ಲು ಈ ಹುಡುಗಿ? ಸೇವಂತಿ, ಪೂಜೆಗೆ ಹೊತ್ತಾಗ್ತಿದೆ ಅಲ್ಲಿ. ಸೇವಂತಿ ಅಲ್ಲಿದ್ದಾಳೆ. ಸೇವಂತಿ, ಸೇವಂತಿ, ಅತ್ತೆ, ಅರ್ಜುನ್ ಸರ್, ಸೇವಂತಿ ಅಲ್ಲಿ ಪರಿಹಾರ ಪೂಜೆಗೆ. ಅಯ್ಯೋ ಅತ್ತೆ, ಅರ್ಜುನ್ ಸರ್ ಕಾಣಿಸ್ತಿಲ್ಲ. ಅತ್ತೆ, ಅವ್ರು ಹೀಗೆಲ್ಲ ನನ್ನ ಬಿಟ್ಟು ಹೇಳದೆ ಕೇಳದೆ ಎಲ್ಗೂ ಹೋದವರಲ್ಲ. ಅದು ಈ ಟೈಮಲ್ಲಿ ಹೋಗಿದ್ದಾರೆ. ಎಲ್ಲೂ ಕಾಣಿಸ್ತಿಲ್ಲ ಅಂದ್ರೆ ಅರ್ಥ ಏನ್ ಹೇಳಿ? ಸೇವಂತಿ ನೋಡು, ನೀನೇನು ಯೋಚನೆ ಮಾಡ್ಬೇಡ. ನನ್ ಮಗ ಅರ್ಜುನ್ಗೆ ಏನೂ ಆಗಲ್ಲ. ನೀನ್ ಆ ತಾಯಿನ ನಂಬ್ತೀಯ ತಾನೆ? ಆ ತಾಯಿನೇ ನನ್ ಮಗನ್ನ ನಿನ್ನ ಕಾಪಾಡ್ತಾಳೆ. ಯೋಚನೆ ಮಾಡ್ಬೇಡ, ಬಾ. ಎಲ್ರೂ ಪೂಜೆ ಕಾಯ್ತಿದ್ದಾರೆ, ಹೊತ್ತಾಯ್ತು ಬಾ. ಅಲ್ಲ ಅತ್ತೆ. ಸೇವಂತಿ ಹೇಳದ್ನಲ್ಲ, ನನ್ ಮಗ ಅರ್ಜುನ್ಗೆ ಏನು ಆಗಲ್ಲ ಅಂತ. ನೀನ್ ಧೈರ್ಯವಾಗಿರು. ನೋಡು ಸೇವಂತಿ, ಪೂಜೆಗೆ ಯಾರನ್ನು ಕಾಯಿಸ್ಬಾರ್ದು, ತಪ್ಪಾಗುತ್ತೆ. ಬಾ, ಆ ತಾಯಿ ಇದ್ದಾಳೆ ನಮ್ ಜೊತೆ. ಅಲ್ಲ ಅತ್ತೆ, ನಾನು ಹೇಳ. ಬಾ, ನೀನ್ ಬಾ. ಸೇವಂತಿ ಎಲ್ಲಿ ಹೋಗಿದ್ದೆ? ಅದು ಹೇಳಮ್ಮ. ಅಮ್ಮ, ಆಗ್ಲೇ ನೀರ್ ತಗೊಂಡ್ ಬರೋದಕ್ಕೆ ನೀವು ಅರ್ಜುನ್ ಸರ್ನ ಹೊರಗಡೆ ಕಳ್ಸಿದ್ರಲ್ವಾ? ಆಗ್ಲಿಂದ ಇಲ್ಲಿವರೆಗೂ ಅವ್ರು ಬಂದೇ ಇಲ್ಲ. ಅದಕ್ಕೆ ನಾನು ಅವ್ರನ್ನ ಹುಡ್ಕೊಂಡು ಹೋಗಿದ್ದೆ. ಅರ್ಜುನ್ ಸರ್ ಎಲ್ಲೇ ಹುಡ್ಕಿದ್ರು ಕಾಣಿಸ್ತಿಲ್ಲ ಅಮ್ಮ. ನನಗ್ ತುಂಬಾ ಭಯ ಆಗ್ತಿದೆ.